ಇವತ್ತು ಸೆಕೆಂಡ್ ಇಯರ್ ಪಿ ಯು ಸಿ ರಿಸಲ್ಟ್ ಹೊರಬಂದಿದೆ. ಅದರಲ್ಲಿ ವಿಜ್ಞಾನ ವಿಭಾಗದಲ್ಲಿ 594 ಅಂಕವನ್ನು ಪಡೆಯುವ ಮೂಲಕ ಇಡೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕನ್ನು ಬಂದಿದ್ದಾರೆ ರಜತ್ ಕಶ್ಯಪ್. ಸ್ವತಃ ರಜತ್ ಕಶ್ಯಪ್ ನನ್ನ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡೋಣ. ರಜತ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಈ ರಿಸಲ್ಟ್ ಯಾರು ನೋಡಿದ್ರು ಫಸ್ಟು, ನೋಡಿದ ತಕ್ಷಣ ಏನನ್ನಿಸ್ತು, ಆ ಒಂದು ಹ್ಯಾಪಿನೆಸ್ನ ಯಾರ ಜೊತೆ ಶೇರ್ ಮಾಡ್ಕೊಂಡ್ರೆ? ರಿಸಲ್ಟ್ಗಾಗಿ ಧನ್ಯವಾದಗಳು. ನಾನು ನಮ್ಮ ತಾಯಿಯವ್ರ ಜೊತೆ ರಿಸಲ್ಟನ್ನು ನೋಡಿದ್ದು, ನಮ್ಮಿಬ್ರಿಗೂ ತುಂಬ ಖುಷಿಯಾಗಿತ್ತು ರಿಸಲ್ಟ್ ನೋಡಿ. ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಅಂದಾಗ ಇಲ್ಲದ ಕಾರಣ ಸ್ವಲ್ಪ ಜಾಸ್ತಿನೇ ಖುಷಿಯಾಯಿತು. ಸೊ ತಾವು ಓದಿದ್ದಲ್ಲ ಯಾವ ಕಾಲೇಜು, ನಿಮ್ಮ ಕಾಲೇಜಲ್ಲಿ ಯಾವ ರೀತಿಯಾಗಿ ಸಪೋರ್ಟ್ ಇತ್ತು, ಟ್ಯೂಷನ್ಸ್ಗೆ ಏನಾದ್ರು ಹೋಗ್ತಾ ಇದ್ರ? ನಾನು ಪದ್ಮನಾಭನಗರ್ನಲ್ಲಿರೋ ಕುಮರನ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜಲ್ಲಿ ಓದಿದ್ದು. ಅಲ್ಲಿ ಟೀಚರ್ಸ್ ಎಲ್ಲ ತುಂಬ ಕೋಆಪರೇಟಿವ್ ಆಗಿದ್ದರು, ತುಂಬ ಸಹಾಯ ಮಾಡ್ತಿದ್ರು. ಆಮೇಲೆ ನಾನು ಟ್ಯೂಷನ್ಸ್ಗೆ ಯೂನಿವರ್ಸಲ್ ಅಕಾಡೆಮಿ ಜಯನಗರ್ಗೆ ಹೋಗ್ತಿದ್ದೆ, ಅಲ್ಲೂ ಟೀಚರ್ಸ್ ಎಲ್ಲ ತುಂಬ ಕೋಆಪರೇಟಿವ್, ಹೆಲ್ಪ್ಫುಲ್ ಆಗಿದ್ದರು. ಈಗ ಸೈನ್ಸಲ್ಲಿ 600 ಅಂಕಗಳನ್ನು ಪಡೆದಿದ್ರೆ 6 ಮಾರ್ಕ್ಸು ಯಾವುದ್ರಲ್ಲಿ ಹೋಯಿತು, ಯಾವುದ್ರಲ್ಲಿ ಔಟ್ ಆಫ್ ಔಟ್ ಬಂದಿದ್ದೀರಿ? ಸಂಸ್ಕೃತದಲ್ಲಿ 1 ಮಾರ್ಕ್ ಹೋಯಿತು, ಆಮೇಲೆ ಇಂಗ್ಲೀಷಲ್ಲಿ 5 ಮಾರ್ಕ್ ಹೋಯಿತು, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಕಂಪ್ಯೂಟರ್ಸಲ್ಲಿ 100 ಬಂದಿದೆ. ಸೊ ಸೈನ್ಸು, ಅದರಲ್ಲೂ ಕೂಡ ಸೈನ್ಸಲ್ಲಿ ಮ್ಯಾಥ್ಸ್ ಇರುತ್ತೆ, ಬಯಾಲಜಿ ಇರುತ್ತೆ, ಫಿಸಿಕ್ಸ್ ಕೆಮಿಸ್ಟ್ರಿ ಇವೆಲ್ಲ ತುಂಬ ಕಷ್ಟ ಓದೋದು ಅಂಥೇಳಿ ಎಷ್ಟೋ ಜನ ಎಸ್ ಎಲ್ ಸಿ ಆದಮೇಲೆ ಸೈನ್ಸ್ ತೊಗೊಳೋದಕ್ಕೆ ಹೋಗೋದಿಲ್ಲ. ಸೊ ಅಂಥವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ? ಕಷ್ಟ ಅಂದರೆ ಜಗತ್ತಲ್ಲಿ ಎಲ್ಲದೂ ಕಷ್ಟ ಇದೆ, ಸುಲಭ ಅಂತ ಯಾವುದೂ ಇಲ್ಲ. ಮನಸ್ಸಲ್ಲಿ ಇದನ್ನು ಓದಬೇಕು, ಇದನ್ನು ತಿಳ್ಕೊಳ್ಬೇಕು ಅಂತ ಆಸೆ ಇದ್ದರೆ ಯಾವುದೂ ಕಷ್ಟ ಅನಿಸಲ್ಲ ಅಂತ ನಂಗೆ ಅನಿಸ್ತು. ಸೊ ಫಸ್ಟ್ ರ್ಯಾಂಕ್ ಬರಬೇಕು ಅಂತಂದರೆ ನಾವು ಟಿ ವಿ ನೋಡೋದು ಬಿಡಬೇಕು. ಈಗ ಯೂಶ್ವಲಿ ಎಸ್ ಎಲ್ ಸಿ ಪಿ ಯು ಸಿ ಎಕ್ಸಾಮ್ಸು ಅಂತಂದಾಗ ಮನೆಯಲ್ಲಿ ಕೇಬಲ್ ಕಟ್ ಮಾಡಿಸ್ಬಿಡ್ತಾರೆ, ಟಿ ವಿ ನೋಡಬಾರ್ದು, ನಾವು ಫುಲ್ಲು ಓದಬೇಕು, ಆಟ ಆಡಬಾರ್ದು ಅನ್ನೋದು ಇರುತ್ತೆ. ತಮ್ಮ ಒಂದು ಸ್ಟಡಿ ಶೆಡ್ಯೂಲ್ ಯಾವ ರೀತಿ ಆಗಿರ್ತಿತ್ತು, ಯಾವ ರೀತಿ ಓದ್ತಾ ಇದ್ರ, ಡೈಲಿ ಟಿ ವಿ ಎಲ್ಲ ನೋಡ್ತಾ ಇದ್ರ? ಖಂಡಿತ ಟಿ ವಿ ನೋಡಬಾರ್ದು ಅಂತೆಲ್ಲ ನಮ್ಮನೇಲಿ ಏನೂ ಇರಲಿಲ್ಲ. ಕೆಲವೊಂದ್ಸಲಿ ಓದೋಕ್ಕಿಂತ ಜಾಸ್ತಿ ಟಿ ವಿನೇ ನೋಡ್ತಿದ್ದೆ ನಾನು. ಆ ಥರ ಮನೆಯಲ್ಲಿ ಪ್ರೆಷರ್ ಅಂತೆಲ್ಲ ಏನೂ ಇರಲಿಲ್ಲ. ಸೊ ಆಟಾಡಿಕೊಂಡು ಚೆನ್ನಾಗಿ ದಿನಕ್ಕೊಂದು 4-5 ಗಂಟೆ ಓದ್ಕೊಂಡು ಕಾಲೇಜಲ್ಲಿ ಟ್ಯೂಷನಲ್ಲಿ ಮಾಡಿದ್ದನ್ನು ಆ ದಿನವೇ ಆದಷ್ಟು ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೆ. ಬೆಳಗ್ಗೆ ಹೇಳೋದಂತ ಅಷ್ಟೊಂದು ಆಗ್ತಿರಲಿಲ್ಲ. ಸೊ 6-6.5 ಅಷ್ಟೊತ್ತಿಗೆ ಇದ್ದು 4-5 ಗಂಟೆ ಓದ್ತಿದ್ದೆ. ಓಕೆ, ಈಗ ಯೂಶ್ವಲಿ ಪಿ ಯು ಸಿ ಅಂತ ಇಷ್ಟೊಂದು ಒಳ್ಳೆ ಮಾರ್ಕ್ಸ್ ಬಂದಮೇಲೆ ಸೈನ್ಸ್ ಒಳಗಡೆ ಅದರಲ್ಲೂ ಕೂಡ ನೆಕ್ಸ್ಟು ಏನು ಮೆಡಿಕಲ್ಗೆ ಹೋಗ್ಬೇಕಾ ಅಥವಾ ಇಂಜಿನಿಯರಿಂಗ್ ಹೋಗ್ಬೇಕಾ ಅನ್ನೋವಂಥದ್ದು ಸಾಕಷ್ಟು ಒಂದು ಕನ್ಫ್ಯೂಷನ್ಸ್ಗಳಿರುತ್ತೆ. ತಾವೇನು ಅಂದ್ಕೊಂಡಿದ್ದೀರಾ, ನಿಮ್ಮ ಮನೆಯಲ್ಲಿ ಇಂಥದ್ದೇ ಓದಬೇಕು ಅನ್ನೋಂಥದ್ದು ಏನಾದರೂ ಇದೆಯಾ, ಅಥವಾ ತಾವೇನಾದರೂ ಇಂಥದ್ದೇ ಸಲ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಬೇಕು ಜಾಬ್ ವಿಚಾರ ಬಂದಾಗ ಅಂತ? ನಮ್ಮನೆಯಲ್ಲಿ ಏನು ಪರ್ಟಿಕ್ಯುಲರ್ಲಿ ಇದನ್ನೇ ಮಾಡಬೇಕು, ಮೆಡಿಕಲ್ಲು, ಇಂಜಿನಿಯರಿಂಗು, ಲಾ ಅಂತ ಏನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ. ನನಗೆ ಚಿಕ್ಕಂದಿನಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ವಲ್ಪ ಜಾಸ್ತಿ ಒಲವಿತ್ತು. ಸೊ ಅದನ್ನೇ ಪರ್ಸ್ಯೂ ಮಾಡೋಣ ಅಂತ ಇದ್ದೀನಿ. ಓಕೆ, ಕೊನೆಯದಾಗಿ ನಿಮ್ಮಿಂದೇನಾದ್ರು ಟಿಪ್ಸ್ ಕೊಡೋವಂಥವ್ರಿಗೆ, ಯಾಕೆಂದರೆ ಇನ್ನೂ ಸಾಕಷ್ಟು ಜನ ಫೇಲ್ ಆಗಿದ್ದಾರೆ. ಸೊ ಅಂಥವ್ರು ಇವ್ರೊಂದು ಲೈಫೇ ಮುಗ್ದೋಯ್ತು ಅಂದ್ಕೊಂಡಿರ್ತಾರೆ, ರ್ಯಾಂಕ್ ಬಂದಿರೋರು ಓಕೆ, ಇನ್ನು ಫೇಲ್ ಆಗಿರೋ ಅಂಥವ್ರು ನೆಕ್ಸ್ಟ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಖಂಡಿತ ಸೆಕೆಂಡ್ ಪಿ ಯು ಎಕ್ಸಾಮ್ ಜೀವನದಲ್ಲಿ 1 ಆಫ್ ದ ಎಕ್ಸಾಮ್ಸ್ ಅಷ್ಟೇ. ನಾನು ಟಾಪ್ ಮಾಡಿದ್ದೀನಿ ಅಂದರೆ ಇನ್ನು ಮುಂದೆ ಬರೋ ಎಕ್ಸಾಮ್ಸನ್ನು ಫೇಸ್ ಮಾಡಲೇಬೇಕು. ಈ ಎಕ್ಸಾಮಲ್ಲಿ ಫೇಲ್ ಆಗಿದ್ದೀನಿ ಅಂತ ಜೀವನ ಖಂಡಿತ ಮುಗ್ದೋಗಲ್ಲ. ಸೊ ಡೋಂಟ್ ಲೂಸ್ ಹೋಪ್, ದೇರ್ ಇಸ್ ಆಲ್ವೇಸ್ ಮೆನಿ ಮೋರ್ ಆಪರ್ಚುನಿಟೀಸ್ ಇನ್ ದ ನಿಯರ್ ಫ್ಯೂಚರ್. ಮತ್ತು ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್ ಫ್ರಮ್ ಮೈ ಸೈಡ್. ಕಂಗ್ರ್ಯಾಚುಲೇಷನ್ಸ್ ಒಂದು ಸೆಕೆಂಡ್. ಸೊ ಇದಿಷ್ಟು ಇಡೀ ರಾಜ್ಯಕ್ಕೆ ವಿಜ್ಞಾನ ವಿಭಾಗದಲ್ಲಿ ಫಸ್ಟ್ ರ್ಯಾಂಕ್ ಬಂದಿರುವಂಥ ರಜತ್ ಕಶ್ಯಪ್ ಅವರ ಒಂದು ಮಾತುಗಳು. ಅಂದರೆ ನಾವು ರ್ಯಾಂಕ್ ಬರಬೇಕು ಅಂತಂದಾಗ ನಾವೇನು ಟಿ ವಿ ನೋಡಬಾರ್ದು, ಮನೇಲಿ ಕೇಬಲ್ ಕಟ್ ಮಾಡಿಸ್ಬೇಕು, ಬೇರೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಇರಬಾರ್ದು, ಬರೀ ಓದಬೇಕು ಅಂತೇನಿಲ್ಲ, ಅವೆಲ್ಲವನ್ನು ಕೂಡ ಮಾಡ್ತಾ ಓದಿದ್ರೆ ಖಂಡಿತವಾಗೂ ಯಶಸ್ಸು ಅನ್ನುವಂಥದ್ದು, ಫಸ್ಟ್ ರ್ಯಾಂಕ್ ಅನ್ನುವಂಥದ್ದು ಯಾವುದು ಕೂಡ ಕಷ್ಟ ಅಲ್ಲ, ಯಾವುದು ಕೂಡ ಅಸಾಧ್ಯ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಒನ್ಸ್ ಅಗೇನ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮಂಜು ಹೊಸಕೋಟೆ ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್, ಬೆಂಗಳೂರು.